ಜಯನಗರದ ಬೈಸಂದ್ರವಾಡಿನ ಕಾರ್ಪೆಟರ್ ನಾಗರಾಜ ಅವರು ಉತ್ತರ ಕರ್ನಾಟಕದ ಜನರಿಗೆ ಮಳೆಯ ಅನಾಹುತಕ್ಕೆ ಸುಮಾರು 10 ಲಕ್ಷ ರೂಗಳ ಮನೆಗೆ ಬೇಕಾದ ರೇಷನ್, ಬಟ್ಟೆ ಹಾಗೂ ಹಲವಾರು ವಸ್ತುಗಳನ್ನು ಕೊಟ್ಟಿದ್ದಾರೆ. ಮೇಯರ್ ಗಂಗಾಂಬಿಕರು ಚಾಲನೆ ನೀಡಿದರು. ಜಯನಗರ ಕಾನ್ಸ್ಟಿಟ್ಯೂನ್ಸಿಯ ವಾರ್ಡ್ ನಂಬರ್ 169 ಕಾರ್ಪೊರೇಟರ್ ಆದ ನಾಗರಾಜ್ ರವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿನ ಇಲ್ಲಿ ಸುಮಾರು ಒಂದು ಜಯನಗರ ಕಾಂಪ್ಲೆಕ್ಸ್ ಅಲ್ಲಿ ವಾಣಿಜ್ಯ ಸಂಕೀರ್ಣದಲ್ಲಿ ಸುಮಾರು ವರ್ತಕರಿದ್ದಾರೆ. ಅವರೆಲ್ಲರೂ ಕೂಡ ಸಹಾಯ ಹಸ್ತ ನೀಡಿದ್ದಾರೆ. ಇದ್ರ ಜೊತೆಗೆ ಬಾಂಧವ ಟೀಮ್ ಅಂತಲೇ ಇದೆ, ಅಂದರೆ ವಾರ್ಡ್ ನಂಬರ್ 169 ಕಾರ್ಪೊರೇಟರ್ ಆದ ನಾಗರಾಜ್ ಅವರ ಒಂದು ಟೀಮ್ ಅಂತಲೇ ಹೇಳ್ಬೋದು. ಇಲ್ಲಿ ವಾಲಂಟಿಯರ್ಸ್ ಅನೇಕ ಜನ ಇದ್ದಾರೆ. ಇವರು ಕೂಡ ಇದ್ರೊಟ್ಟಿಗೆ ಸಹಾಯ ಅಂದರೆ ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ಆ ಕಡೆಯಿಂದ ಈಗಾಗಲೇ ಎಲ್ಲ ಕಾರ್ಪೊರೇಟರ್ಸ್ ಅಂದರೆ 198 ಜನ ಕಾರ್ಪೊರೇಟರ್ಸ್ದು ಒಂದು ತಿಂಗಳು ಗೌರವಧನ ಏನಿದೆ ಈಗಾಗಲೇ ಅದನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ, ಅಂದರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡ್ತಾ ಇದ್ದೀವಿ. ಇವತ್ತು ಕಂಬಳಿ, ಬೆಲ್ಶೀಟು, ಚಾಪೆ, ಹೆಣ್ಣು ಮಕ್ಕಳಿಗೆ ಡ್ರೆಸ್ಸು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಕ್ಕಿ, ಕುಡಿಯೋ ನೀರಿನ ವ್ಯವಸ್ಥೆ, ಇವಾಗ ಅನೇಕ ಅವ್ರಿಗೆ ಏನು ಎಮರ್ಜೆನ್ಸಿ ಬೇಕೋ ಆ ಥರ ಲೇಡೀಸ್ ಐಟ ಲೇಡೀಸ್ದು ಎಲ್ಲ ಡ್ರೆಸ್ಗಳು, ಆಮೇಲೆ ರೈಮಂಡ್ಸ್ ಇಂದ 500 ಪ್ಯಾಂಟು, 500 ಶರ್ಟು, 2000 ಸೀರೆ, 2000 ಕಂಬಳಿ, ಈ ಥರ ಬೇಳೆ ಎಲ್ಲ ಧಾನ್ಯಗಳು, ಅಕ್ಕಿ, ರವೆ, ಗೋಧಿ ಹಸಿಟ್ಟು, ಗೋಧಿ ಹಸಿಟ್ಟು ಮತ್ತು ಹುಣಸೆಹಣ್ಣು, ಖಾರದ ಪುಡಿ, ಧನಿಯಾ ಪುಡಿ, ಈ ಥರ ಅರ್ಜೆಂಟ್ಗೆ ರವೆ, ಈಗ ಒಂದು ಪ್ಯಾಕೇಜ್ ಒಂದು ಕಿಟ್ ಬ್ಯಾಗ್, ಅದನ್ನು ಕೂಡ ಸಂಪೂರ್ಣ ಸಹಕಾರ ಇವತ್ತು ಎಲ್ಲರೂ ನೀಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರು, ಮೇಯರ್ ಅವರು ಮೊದಲಿಂದ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾ ಇದ್ದಾರೆ. ಇವತ್ತು ಅದರಲ್ಲಿ ಮಲ್ಲಿಕಾರ್ಜುನ ಅವರು ಕೂಡ ಸಹಕಾರ ನೀಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲರೂ ಕೂಡ, ನಾವು ಯಾರ ಹೆಸರು ಹೇಳಿದ್ರೆ ಒಬ್ಬರು ಹೆಸರು ಹೇಳಲಿಲ್ಲ ಅಂತಾರೆ, ಆದರೆ ವರ್ತಕರು ಮತ್ತು ಸ್ನೇಹಿತರು ಮತ್ತು ಎಲ್ಲ ಬಾಂಧವ ಟೀಮು ಪ್ರತಿಯೊಬ್ಬರು ಕೂಡ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ್ದಾರೆ. ಬಾಂಧವ ಟೀಮ್ ಕೂಡ ಜೊತೆಯಲ್ಲಿ ಹೋಗಿ ನಮ್ಮ ಈ ಮೆಟೀರಿಯಲ್ನ ಒಂದು ಇಂಪಾರ್ಟೆಂಟ್ ಎಲ್ಲ ತುಂಬ ಚೆನ್ನಾಗಿರೋ ಹೊಸ ಮೆಟೀರಿಯಲ್ಲು, ಇವತ್ತು 10 ಲಕ್ಷ ರೂಪಾಯಿ ಮೆಟೀರಿಯಲ್ಲು ಇವತ್ತು ಬಾಗಲಕೋಟೆ ನಾಳೆ ಮಧ್ಯಾಹ್ನ ಹೋಗಿ ಅಲ್ಲಿ ಸೇರುತ್ತೆ. ಅಕ್ಕಿ, ಬೇಳೆ, ಸಕ್ಕರೆ, ರವೆ ಕೊಟ್ಟಿದ್ದೀವಿ. ಅವರು ಮೊದಲಿಂದ ಸಮಾಜ ಸೇವೆ ಮಾಡ್ತಾವ್ರೆ, ಇವಾಗಲೂ ಮಾಡ್ತಾವ್ರೆ, ಆಲ್ರೆಡಿ 2 ಲೋಡ್ ಕಳಿಸಿದ್ದಾರೆ. ಆ ಜಯನಗರ ವಾಣಿಜ್ಯ ಸಂಘಟನೆಯ ಸಂಘಟನದ ಎಲ್ಲ ಗೆಳೆಯರು ಸೇರಿ ಇಂದು ಬಾಗಲಕೋಟೆಯ ನೆರೆ ಸಂತ್ರಸ್ತರಿಗೆ ಎಲ್ಲರೂ ಒಂದು ಸುಮಾರು ಒಂದು 15 ದಿವಸದಿಂದ ಎಲ್ಲರೂ ಓಡಾಡಿ ಮೇಯರ್ ಅವರು ಬಂದಿದ್ದರು, ಗಂಗಾಂಬಿಕೆ ಅವರು ಬಂದಿದ್ದರು, ಅವ್ರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಗೆಳೆಯರು ಸೇರಿ ಇಷ್ಟು ವಸ್ತುಗಳನ್ನ ಬಾಗಲಕೋಟೆಯ ನೆರೆ ಸಂತ್ರಸ್ತರಿಗೆ ಕಳಿಸ್ತಾ ಇದ್ದೀವಿ.